ನಮಸ್ಕಾರ ಪ್ರೇಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಮ್ ಮಂಗಳಗಟ್ಟಿ ಮೊನ್ನೆ ತಾನೇ ರಮ್ಯಾ ರೆಸಿಡೆನ್ಸಿಯಲ್ಲಿ ಸ್ಪೇಟ್ ಆಡುತ್ತಿರುವಾಗ ಪೊಲೀಸರು ರೇಡ್ ಮಾಡಿದ್ದಾರೆ ಈ ಸಮಯದಲ್ಲಿ ಅಂಜುಮನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಇಸ್ಮಾಯಿಲ್ ತಮ್ಮಟಕರ ವಿರುದ್ಧ ಪ್ರಕರಣ ದಾಖಲಿಸಿರುವುದನ್ನು ವಿರೋಧಿಸಿ ಇಮ್ರಾನ್ ಕಳ್ಳಿಮನಿಯವರು ವಿರೋಧ ವ್ಯಕ್ತಪಟ್ಟು ಪ್ರಕಟಿಸಿದ್ದಾರೆ ಇವರು ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ ನಂತರ ಇವರ ವಿರುದ್ಧವಾಗಿ ಇವರು ಹೇಳಿಕೆಯನ್ನು ವಿರೋಧಿಸಿ ಮೊಯಿನ್ ಬಿಡಿವಾಲಿಯವರು ನಮ್ಮ ಜೊತೆಗೆ ಸಂಭಾಷಣೆ ಮಾಡಿದ್ದಾರೆ ಮೊದಲು ಇಮ್ರಾನ್ ಕಳ್ಳಿಮನಿಯವರು ಏನು ಹೇಳಿದ್ದಾರೆ ಇದು ತಿಳ್ಕೊಳ್ಳೋದು ಮುಖ್ಯವಾಗಿದೆ ತಮಡಗಾರ್ ಸಮುದಾಯದ ನಾಯಕ ವಿಧಾನಸಭೆ ಚುನಾವಣೆಯ ಅಭ್ಯರ್ಥಿ ಅಭ್ಯರ್ಥಿಯಾಗಿದ್ದರು ಎಲ್ಲರೂ ಪೂಜೆಗೆ ಕರೆದಿರುತ್ತಾರೆ ರಮ್ಯಾ ರೆಸಿನ್ಸಿಗೆ ಪೂಜೆಗೆ ಹೋದಾಗ ತಡವಾಗಿದೆ ಅಷ್ಟೇ ಅದೇ ಸಮಯದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ ಪರಿಚಯದೊಂದಿಗೆ ಕೂತರೆ ಅವರನ್ನು ಜೂಜು ಆಡುತ್ತಾರೆ ಎಂದು ಹೇಳುವುದು ತಪ್ಪಾಗುತ್ತದೆ ನಾವು ಅಂಜುಮ ಚುನಾವಣೆಯಲ್ಲಿ ಅವರ ವಿರುದ್ಧ ಚುನಾವಣೆ ಮಾಡಿದ್ದೇವೆ ಆದರೆ ಸಮುದಾಯ ಎಂದು ಬಂದಾಗ ನಾವು ಎಲ್ಲರೂ ಒಂದೇ ಸಮುದಾಯದ ಮುಖಂಡನ ಹೆಸರು ಕೆಡಿಸಲು ಮುಂದಾ ಮುಂದಾಗಿರುವವರ ವಿರುದ್ಧ ಸುಮ್ಮನೆ ಕೂರುವುದಿಲ್ಲ ಎಂದಿದ್ದಾರೆ ಸಮುದಾಯದ ನಾಯಕನ ವಿರುದ್ಧ ತೇಜೋವಧೆ ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಇಮ್ರಾನ್ ಕಳ್ಳಿಮನಿಯವರು ಹೇಳಿದಂತಹ ಹೇಳಿಕೆಗಳನ್ನು ವಿರೋಧಿಸಿ ಆಕ್ರೋಶ ಆಕ್ರೋಶಪಟ್ಟು ಮೊಯಿನ್ ಬಿಡಿಯವಲೆಯವರು ನಮ್ಮ ಜೊತೆಗೆ ಸಂಭಾಷಣೆಯನ್ನು ಮಾಡಿದ್ದಾರೆ ಈಗ ನೋಡೋಣ ನಮಸ್ಕಾರ ಪ್ರೇಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಮ್ ಮಂಗಳಗಟ್ಟಿ ನಿನ್ನೆ ತಾನೇ ಒಂದು ಸ್ಪೇಟ್ ಪ್ರಕರಣದಲ್ಲಿ ರಾಜಕಾರಣಿಗಳ ರಾಜಕಾರಣಿ ಮುಖಂಡರನ್ನು ಬಂಧಿಸಲಾಗಿದೆ ಈ ವಿಷಯ ಅನುಗುಣವಾಗಿ ನಮ್ಮ ಕೆ ಪಿ ಸಿ ಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ಇಮ್ರಾನ್ ಕಳ್ಳಿಮನಿಯವರು ಒಂದು ಸಮಾಜವನ್ನು ಬಿಂಬಿಸಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಸರ್ ನೋಡಿ ಇಮ್ರಾನ್ ಕಳ್ಳಿಮನಿಯವರು ಒಂದು ಜವಾಬ್ದಾರಿಯತ್ತ ಸ್ಥಾನದಲ್ಲಿದ್ದವರು ಕೆ ಪಿ ಸಿ ಸಿ ಮೈನಾರಿಟಿ ವೈಸ್ ಚೇರ್ಮನ್ ಅಂತ ಒಂದು ಪದದಲ್ಲಿದ್ದವರು ಅವ್ರ ಸ್ಟೇಟ್ಮೆಂಟ್ ನೋಡಿದರೆ ನಗ್ಬೇಕು ಒಂದು ಪ್ರಸಂಗ ಬರುತ್ತೆ ಅವರು ಅಲ್ಲೇ ಸೀನ್ ಬೈ ಸೀನ್ ಯಾವ ಥರ ಘಟನೆ ಆಗಿದೆ ಅವರಲ್ಲೇ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಅವ್ರಿಗೆ ಪೂಜೆಗೆ ಕರೆದಿದ್ರು ಸಮುದಾಯ ಲೀಡರ್ ಇದ್ದರು ಅವ್ರಿಗೆ ಪೂಜೆ ಕರೆದಿದ್ರು ಅವ್ರ ಪೂಜೆಗೆ ಕರೆದ ತಕ್ಷಣ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ನನಗೆ ಮಟ್ಟ ಇಮ್ರಾನ್ ಕಳಿಮೊನಿ ಅವರು ಯಾವಾಗ ಧಾರವಾಡ ಪ್ರಿನ್ಸಿಪಲ್ ಜಡ್ಜ್ ಆಗಿದಾರೋ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೋ ಅಂತ ಚೆಕ್ ಮಾಡ್ಕೋಬೇಕು ಬಿಕಾಸ್ ಅದು ಮ್ಯಾಟರ್ ಸಬ್ ಜುಡೀಸ್ ಇದ್ದದಲ್ಲಿ ಪೊಲೀಸ್ ಏನು ಎಫ್ ಐ ಆರ್ ಮಾಡ್ಕೊಂಡಿದೆ ಹಾಂ ಸೊ ಇವರು ಈ ಥರ ಜಜ್ಮೆಂಟ್ಸ್ ಪಾಸ್ ಮಾಡಿ ಮಾಡಲಿಕ್ಕೆ ಇಲ್ಲ ಅವ್ರು ಮಾಡಲೇ ಇಲ್ಲ ಅನ್ನೋದಕ್ಕೆ ಅವ್ರಿಗೂ ಪರ್ಸನಲ್ ಏನಾದರೂ ಅಭಿಮಾನ ಇರ್ಬೋದು ಇಮ್ ಇಸ್ಮಾಯಿಲ್ ಟಮಾಟ್ಗರ್ ಮೇಲೆ ಇಮ್ರಾನ್ ಅವರಿಗೆ ಅಭಿಮಾನ ಇರ್ಬೋದು ಆ ಅಭಿಮಾನದಲ್ಲಿ ಅವ್ರು ಏನು ಬೇಕಾದ್ರು ಹೇಳ್ಬೋದು ಆದರೆ ಇದೆ ಇಷ್ಟು ಇಸ್ ಟೋಟಲಿ ಡಿನಾಯಿಂಗ್ ಅವ್ರದ್ದೊಂದು ಡಿನಾಯಲ್ ಮೋಡಲ್ಲಿ ಒಂದು ಜಜ್ಮೆಂಟ್ ಪಾಸ್ ಒಂದು ಪ್ರಸಂಗ ಹೇಳಿದಾರಲ್ಲ ಅದಕ್ಕೆ ನಾನು ಇಮ್ರಾನ್ ಕಳೀಮನಿ ಅವರಿಗೆ ಒಂದು ಒಂದು ಸಜೆಷನ್ ಏನು ಕೊಡ್ತೇನೆ ಅಂದರೆ ದಯವಿಟ್ಟು ವೆನ್ ದ ಮ್ಯಾಟರ್ ಈಸ್ ಸಬ್ ಜುಡೀಸ್ ಕೋರ್ಟಲ್ಲಿ ಇದ್ದಿದ್ದಲ್ಲಿ ಯಾವತ್ತೂ ನೀವು ತೀರ್ಮಾನ ಕೊಡಬಾರ್ದು ಈಗ ಅದೇನು ಘಟನೆ ಆಗಿದೆಯಲ್ಲ ಅದು ಕೆಟ್ಟು ಒಳ್ಳೆಯದು ಅನ್ನೋದಕ್ಕೆ ನಾವು ಯಾರು ಇಲ್ಲ ಹೇಳಲಿಕ್ಕೆ ಜಜ್ಮೆಂಟ್ ಪಾಸ್ ಮಾಡಲಿಕ್ಕೆ ಅವರಲ್ಲೇ ಪೂಜೆಗೆ ಭಜನಿಗೆ ಹೋಗಿದ್ರು ಆರ್ತಿಗೆ ಹೋಗಿದ್ರು ಎದಕ್ಕೆ ಹೋಗಿದ್ರು ಅದು ದ ಪೊಲೀಸ್ ನೋಸ್ ಇಟ್ ಇಸ್ಮಾಯಿಲ್ ಟಮಡ್ಗರ್ ನೋಸ್ ಇಟ್ ಅಷ್ಟಗಿ ನೋಸ್ ಇಟ್ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಬಿಟ್ಟಿದ್ದು ಪೊಲೀಸಿಗೆ ಬಿಟ್ಟಿದ್ದು ಅದಕ್ಕೊಂದು ಪ್ರೊಸೀಜರ್ ಇದೆ ಅವ್ರಿಗೆ ಏನಾದರೂ ಅನ್ಯಾಯವಾದರೆ ಇಸ್ಮಾಯಿಲ್ ಟಮಡ್ಗರ್ ಅವರಿಗೆ ಅನ್ಯಾಯವಾದರೆ ಅವ್ರಿಗೆ ಕೋರ್ಟ್ ಆಫ್ ಲಾ ಇದೆ ಅಡ್ವೊಕೇಟ್ಸ್ ಇರುತ್ತೆ ಎಲ್ಲ ಒಂದು ಒಂದು ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆಯಿಂದ ಹೋಗಿ ನ್ಯಾಯ ಪಡ್ಕೊಂಡು ನಾಳೆ ಅವರು ಅಲ್ಲಿಂದ ಕ್ಲೀನ್ ಚಿಟ್ ತೊಗೊಂಡು ಹೊರಗೆ ಬಂದರೆ ದೇ ಹ್ಯಾವ್ ದ ರೈಟ್ ಟು ಡಿಫೆಮೆ ಡಿಫೆಮೇಷನ್ ಕೇಸ್ ಹಾಕೋದು ಅವ್ರ ಹತ್ರ ರೈಟ್ಸ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಆದ್ಬಿಟ್ಟು ನೀವು ಸಮುದಾಯಕ್ಕೆ ತೊಗೊಂಡು ಬಂದರೆ ಇಮ್ರಾನ್ ಕಳಿಮನಿ ಅವರಿಗೆ ನಾಚಿಕೆ ಬರುವಂಥ ಒಂದು ವಿಷಯ ನಮಗೊಂದು ಪ್ರಸಂಗ ತಂದು ಕೊಟ್ಟಿದ್ದಾರೆ ಅವರು ಅವ್ರೇನು ಹೇಳ್ತಾರೆ ನಮ್ಮ ಸಮುದಾಯ ಸಮುದಾಯ ಲೀಡರ್ ಅಂತಂದು ಹೇಳ್ತಾ ಇದ್ದಾರಲ್ಲ ಅಂಜುಮನ್ ಸಂಸ್ಥೆಯ ಲೀಡರ್ ಯಾವತ್ತೂ ಸಮುದಾಯ ಲೀಡರ್ ಆಗೋದಿಲ್ಲ ಲೆಟ್ ಮಿ ಕ್ಲಾರಿಫೈ ಐವತ್ತು ಎಪ್ಪತ್ತು ಸಾವಿರ ಜನ ಆಗಿರೋದು ಒಂದು ಕಮ್ಯುನಿಟಿಗೆ ನೀವು ಐದಾರು ಸಾವಿರ ಓಟ್ ತೊಗೊಂಡು ಎಂಟು ಸಾವಿರ ಓಟ್ ತೊಗೊಂಡು ಇಫ್ ಯು ಸೇ ಈಸ್ ಅ ಕಮ್ಯುನಿ ಕಮ್ಯುನಿಟಿ ಲೀಡರ್ ವಿ ವಿಲ್ ನಾಟ್ ಅಗ್ರಿ ಬೈ ದಟ್ ಅರವತ್ತೆಪ್ಪತ್ತು ಸಾವಿರ ಜನ ಬಡ ಜನ ಇದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ ಕೂಲಿ ಮಾಡ್ತಾರೆ ಆಟೋ ಹೊಡಿತಾರೆ ಶೇಂಗಾ ಗಾಡಿ ಹಚ್ತಾರೆ ಬೆವರು ಸುರಿಸಿ ಅವ್ರ ಮಕ್ಕಳಿಗೆ ಅವರೇ ನಾಯಕರು ಅವ್ರ ಮಕ್ ಅವರು ಯಾರು ಸಣ್ಣ ಮಕ್ಕಳಿಗೆ ಸಾಕ್ತಾಯಿದಾರಲ್ಲ ಅವ್ರ ಮಕ್ಕಳಿಗೆ ಅವರೇ ನಾಯಕರು ನಾವಲ್ಲ ಅವರೇ ನಾಯಕರು ಸೊ ನೀವು ಕಮ್ಯುನಿಟಿ ಲೀಡರ್ ಅನ್ನೋಕ್ಕಿಂತ ನಿಮ್ಮ ಪೊಲಿಟಿಕಲ್ ಪಾರ್ಟಿ ಅದಾರೆ ನೀವು ಪಾರ್ಟಿ ಪೊಸಿಷನಲ್ಲಿ ಏನು ಬೇಕಾದ್ ಮಾಡ್ಕೊಳ್ಳಿ ಕೆ ಪಿ ಸಿ ಸಿ ಪೊಸಿಷನಲ್ಲಿ ಅದಿರ ಅದರ ಅದಿರಲ್ಲ ನೀವು ನೀವು ಬೇಕಾದರೆ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಬೃಹತ್ ಒಂದು ರ್ಯಾಲಿ ತೆಗೀರಿ ಮಾರ್ಚ್ ಮಾಡಿರಿ ಒಂದು ಆದರೆ ದಯವಿಟ್ಟು ನಮ್ಮ ಕಮ್ಯುನಿಟಿ ಕರ್ ತೊಗೊಂಡು ಯಾವುದೇ ಥರದ್ದು ಮಾತು ಮಾತನಾಡ್ಲಿಕ್ಕೆ ಹೋಗಬಾರ್ದು ಇಮ್ರಾನ್ ಕಳ್ಳಿಮನಿಯವ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸರಿ ಈಗ ಅವರು ನೀವು ಹೇಳಿದ್ರಲ್ಲ ಪರ್ಟಿಕಲ್ ಪಾರ್ಟಿಗೆ ತೊಗೊಂಡು ನೀವು ಪ್ರತಿಭಟನೆ ಮಾಡಿರಿ ಅಂತ ಹೇಳಿ ಈ ಥರ ಏನಾದರೂ ಮಾಡಿದಕ್ಕೆ ನೀವು ಸಮರ್ಥಿಸ್ತೀರಾ ಡೆಫಿನೆಟ್ಲಿ ಇಲ್ಲ ನಾವು ಕಾಂಗ್ರೆಸ್ ಪಾರ್ಟಿಯವರಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರು ಪ್ರತಿಭಟನೆ ಮಾಡಲಿ ಅವ್ರಿಗೆ ರೈಟ್ಸ್ ಇದೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಲ್ಲ ಕಾಂಗ್ರೆಸ್ ಪಾರ್ಟಿಯಿಂದ ಏನಾದರೂ ಆಗಿದೆ ಅಂತ ಯಾ ಏನು ಸ್ಟೇಟ್ಮೆಂಟ್ ಇದೆ ಕಾಂಗ್ರೆಸ್ ಪಾರ್ಟಿಯಿಂದ ಈಗ ಅಲ್ಲಿ ನೋಡಿ ಕಾಂಗ್ರೆಸ್ ಅವರು ಇದ್ದರು ಬಿ ಜೆ ಪಿ ಅವರು ಇದ್ದರು ಎಲ್ಲ ಜಾತಿಯವರು ಇದ್ದರು ಸೊ ಅದಕ್ಕೆ ಅದು ಎಲ್ಲದರಲ್ಲಿ ಜಾತಿ ಪ್ರಶ್ನೆಯೂ ಬರೋದಿಲ್ಲ ಪಾರ್ಟಿ ಪ್ರಶ್ನೆಯೂ ಬರೋದಿಲ್ಲ ಅದು ಅವ್ರದ್ದು ವೈಯಕ್ತಿಕ ಸರ್ಕಲ್ ಅವ್ರದ್ದು ವೈಯಕ್ತಿಕ ಫ್ರೆಂಡ್ಸ್ ಅವ್ರದ್ದು ವೈಯಕ್ತಿಕ ಅವ್ರಿಗೆ ಸಂಬಂಧಪಟ್ಟಿದ್ದದು ನಾವೇನು ಹೇಳ್ತೇವೆ ಇಸ್ಮಾಯಿಲ್ ತಾಮಡ್ಕರಿಗೆ ನಾವು ಬ್ಲೇಮ್ ಮಾಡಲಿಕ್ಕೆ ನಮಗೇನು ಅಧಿಕಾರ ಇಲ್ಲ ಬಟ್ ಎಟ್ ದ ಸೇಮ್ ಟೈಮ್ ಇಸ್ಮಾಯಿಲ್ ಟಾಮಡ್ಕರ್ ಈಸ್ ಅ ಪವರ್ಫುಲ್ ಪರ್ಸನ್ ಈ ಇಸ್ ಎಕ್ಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಫೈನಾನ್ಷಿಯಲಿ ಆಲ್ಸೋ ಈಸ್ ವೆರಿ ಸ್ಟ್ರಾಂಗ್ ಸೊ ಈ ಕ್ಯಾನ್ ಗೋ ಟು ಬೆಸ್ಟ್ ಲಾಯರ್ ಬೆಸ್ಟ್ ಲಾಯರ್ ಹತ್ರ ಹೋಗ್ಬೋದು ಲೀಗಲ್ ಅಡ್ವೈಸ್ ಪಡ್ಕೋಬೋದು ನಾಳೆ ಅವ್ರ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿ ಅವ್ರು ಡಿಫೆಮೇಷನ್ ಫೈಲ್ ಮಾಡಿ ಅವರು ಹೊರಗೆ ಬರ್ಬೋದು ಅವ್ರಿಗೆ ಆ ಥರ ಏನೂ ತೊಂದರೆ ಇಲ್ಲ ಇಮ್ರಾನ್ ಮನೆಯವ್ರಿಗೆ ನಾನು ಏನು ಹೇಳಲಿಕ್ಕೆ ಇಚ್ಛಪಡ್ತೀನಿ ನೀವು ಕೆ ಪಿ ಸಿ ಸಿ ಮೈನಾರಿಟಿ ಪೋಸ್ಟ್ ಕೊಟ್ಟಿದ್ದೀರಲ್ಲ ನಿಮಗೆ ಇಂಥದಕ್ಕೆಲ್ಲ ಸಪೋರ್ಟ್ ಮಾಡೋಕ್ಕಲ್ಲ ಸರ್ ಅದು ನಿಮ್ಮ ಪಾರ್ಟಿಯಿಂದ ಯು ಪಿ ಎ ಗೌರ್ಮೆಂಟ್ ಟೈಮಲ್ಲಿ ಮಾಡಿರೋ ಸರ್ಚರ್ ಕಮಿಟಿ ರಿಪೋರ್ಟ್ ತೆಗೆದು ಓದಿ ಅದ್ರೊಳಗೆ ಅದ್ರ ಸಲುವಾಗಿ ನೀವೇನು ಮಾಡಿರಂತ ಸ್ವಲ್ಪ ಯೋಚನೆ ಮಾಡಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಜೇಲ್ ಇನ್ಮೇಟ್ಸಿಗೆ ಬೇಲ್ ರೊಕ್ಕ ಇಲ್ಲ ಅವ್ರ ಹತ್ರ ಅವ್ರ ಹತ್ರ ಹೋಗಿ ಪ್ಲೀಸ್ ಅವ್ರ ಹತ್ರ ಅವ್ರ ಸಲುವಾಗಿ ಪ್ರತಿಭಟನೆ ಮಾಡಿ ಅವ್ರ ಸಲುವಾಗಿ ಹೋಗಿ ಸತ್ಯಾಗ್ರಹಕ್ಕೆ ಕುಂದ್ರಿ ನೀವು ಇವರೇನು ಎನ್ ಆರ್ ಸಿ ಸಲುವಾಗಿ ಏನು ಜೈಲಿಗೆ ಹೋಗಿಲ್ಲ ಎಫ್ ಐ ಆರ್ ಆಗಿರಲಿ ಇವ್ರ ಮ್ಯಾಗ ಏನು ಮೈನಾರಿಟಿಗೆ ನೀವು ಇದು ಕೊಡ್ರಿ ರಿಸರ್ವೇಷನ್ ಕೊಡ್ರಿ ಅಂತೇಳಿ ಎಫ್ ಐ ಆರ್ ಆಗಿಲ್ಲ ಇವ್ರ ಮ್ಯಾಗ ಏನೋ ಇಸ್ಪೀಟ್ ಆಡ್ತಾರೆ ಅಂತ ಅವ್ರು ಹೇಳತ್ತಾರಪ್ಪ ಇವ್ರು ಆಡಾರೋ ಬಿಟ್ಟಾರೋ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ದ ಡಿಪಾರ್ಟ್ಮೆಂಟ್ ನೋಸ್ ಇಟ್ ವೆರಿ ವೆಲ್ ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅವ್ರವ್ರು ಮಾಡ್ಕೋತಾರೆ ಅದಕ್ಕೆ ನೀವು ನಮ್ಮ ಡಿಪಾರ್ಟ್ಮೆಂಟಿಗೆ ಯಾವ ಥರ ಟ್ರೀಟ್ ಇದ್ದೀರಿ ಅಂದರೆ ಔಟ್ ಆಫ್ ಕೋರ್ಟ್ ಯು ಆರ್ ಟೋಟಲಿ ಬ್ಲೇಮಿಂಗ್ ದ ಸಿಸ್ಟಮ್ ನೀವು ಇಡೀ ಒಂದು ಅಂದರೆ ನಿಮ್ಗೆ ಯಾರಾದರೂ ನಾಳೆ ಏನಾದರೂ ಹೇಳಿದರೆ ಯು ವಿಲ್ ಟೆಲ್ ದಟ್ ದ ಕಮ್ಯುನಿಟಿ ಈಸ್ ವಿತ್ ಯು ಸೊ ಇದಕ್ಕೆ ಈ ಥರದೊಂದು ಪ್ರಸಂಗ ಬರಬಾರ್ದು ಹತ್ತು ವರ್ಷ ಹದಿನೈದು ವರ್ಷ ಇದ್ದು ಟಾಡಾ ಕೇಸು ಟೆರ್ ಟೆರಿಷ್ಟ್ ಕೇಸ್ ಅಂತೇಳಿ ಕನ್ವಿಕ್ಟ್ ಮಾಡಿ ಅವರಿಗೆ ತೊಗೊಂಡೋಗಿ ಸಾರಿ ಕನ್ವಿಕ್ಟ್ ಆಗ್ಲಾರ್ದೇ ಅವ್ರಿಗೆ ಅಂಡ್ರೆ ಟ್ರಯಲ್ ಅಂತ ಇಟ್ಕೊಂಡು ಹನ್ನೆರಡು ವರ್ಷ ನಂತರ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೊರಗೆ ಬಿಡ್ತಾರವರಿಗೆ ಕಳ್ಳಿಮನಿಯವರೇ ನಿಮಗೆ ನಾಚಿಗೆ ಇದ್ದರೆ ಅಂಥವ್ರ ಸಲುವಾಗಿ ಹೋಗಿ ಫೈಟ್ ಮಾಡಿರಿ ಏನು ಸರ್ ಹತ್ತು ವರ್ಷ ಹನ್ನೆರಡು ವರ್ಷ ಆದಮೇಲೆ ಅವ್ನು ಅವ್ನು ಏನು ಮಾಡಬೇಕು ಕರಿಯರಿಗೆ ಅವ್ರು ಮುಸ್ಲಿಮ್ ಇದಾನೆ ಅಂತ ಹೆಸರಲ್ಲಿ ತೊಗೊಂಡೋಗಿದಾರಲ್ಲ ಅವರಿಗೆ ಅವ್ರ ಸಲುವಾಗಿ ಫೈಟ್ ಮಾಡಿ ಇವರೇನೋ ಅಲ್ಲಿ ಪೂಜೆಗೆ ಹೋಗಿದ್ರಂತ ಅಲ್ಲಿ ರೇಡ್ ಆಗಿತ್ತಂತ ಅವರು ಆಟ ಅಂತ ಇವ್ರೇನು ಅಲ್ಲಿ ಕಂಡು ನೋಡ್ಯಾರೇನೋ ಅಂಜನ್ ಹಚ್ಕೊಂಡ ಇವ್ರು ಮಾತಾಡ್ತಾರೆ ಇಮ್ರಾನ್ ಅವರು ನಿಮ್ಗೆ ನಾಚಿಕೆ ಬರಬೇಕು ನಿಮಗೆ ಅವ್ರಿಗೆ ಅವ್ರ ಜೊತೆ ಅಷ್ಟೇ ನಿಮಗೆ ಇದಿದ್ದರೆ ಪರ್ಸ್ನಲ್ ಗ್ರೌಂಡ್ಸಲ್ಲಿ ನೀವು ಒಂದು ಕೆಲಸ ಮಾಡಿ ನೀವು ಕುಂತು ಬಿಡ್ರಿ ನೀವು ಜುಬ್ಲಿ ಸರ್ಕಲಲ್ಲಿ ಒಂದು ದೊಡ್ಡ ನಿಮ್ಮ ಪಾರ್ಟಿ ಬ್ಯಾನರ್ ಹಾಕ್ಕೊಂಡು ಆದರೆ ಪ್ಲೀಸ್ ಕಮ್ಯುನಿಟಿ ಹೆಸರು ತಗೋಬೇಡ್ರಿ ಕಮ್ಯುನಿಟಿ ಭಾಳ ದೊಡ್ಡದಿದೆ ನಮ್ಮಿಂದ ನಿಮ್ಮಿಂದ ಒಬ್ಬರಿಂದ ಇಬ್ಬರಿಂದ ಕಮ್ಯುನಿಟಿ ಇಲ್ಲ ಕಮ್ಯುನಿಟಿಗೆ ಹಲವಾರು ಫೇಸ್ ಇದ್ದಾವೆ ಕಮ್ಯುನಿಟಿಗೆ ಹಲವಾರು ಲೀಡರ್ ಇರ್ತಾವೆ ಆ ತಕ್ಕಗೆ ಆ ಸಮಯ ತಕ್ಕಂಗೆ ಕಾಮನ್ ಮ್ಯಾನೇ ಲೀಡರ್ ಏನಾದರೂ ಪರಿಸ್ಥಿತಿ ಬಂದರೆ ಅವಂದು ಅವನ ತಿನ್ಕೋಬೇಕು ಅವನ ಉಂಡ್ಕೋಬೇಕು ಏನು ನೋವು ಅವನ ಮಾಡ್ಕೋಬೇಕು ನೀವು ಯಾರಿಗಾದ್ರೂ ಒಬ್ಬಂಗೆ ತೊಗೊಂಡು ಬಂದು ಅವ್ನು ಕಮ್ಯುನಿಟಿ ಲೀಡರ್ ಇದಂತ ಹೇಳಿದರೆ ನಾವು ಸಹಿಸಲ್ಲ ಇದಕ್ಕೆ ಈ ಥರ ಸ್ಟೇಟ್ಮೆಂಟ್ ಮಾಡಿದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತ ನಾನು ಇಮ್ರಾನ್ ಕಳಿಮನೆಯವರಿಗೆ ತಿಳಿಸ್ಲಿಕ್ಕೆ ಇಚ್ಛ ಸರ್ ಇಲ್ಲ ತಾವು ಒಳ್ಳೇದು ಹೇಳಿದ್ರಿ ಆದರೆ ಒಂದು ಪ್ರಶ್ನೆ ಹೇಳಿ ಏನಂದರೆ ಅವರು ಇಸ್ಮಾಯಿಲ್ ಅವರು ಮುಸ್ಲಿಂ ಸಮಾಜಕ್ಕೆ ಅಂಜುಮನದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದರೆ ಒಂದು ಅಧ್ಯಕ್ಷ ಸ್ಥಾನ ತೊಗೊಂಡು ಒಂದು ಲೀಡರ್ಶಿಪ್ ತೊಗೊಂಡು ಎಲ್ಲರಿಗೊಂದು ಮೂರು ನಾಲ್ಕು ಆರು ವರ್ಷವರು ತಮ್ಮ ಇದನ್ನು ಮಾಡಿದ ಅವಧಿಯಲ್ಲಿ ಈಗ ನಿಮ್ಮ ಹೇಳೋ ಪ್ರಕಾರ ಮುಸ್ಲಿಮ್ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋಂಗಾಯ್ತು ಅಂದರೆ ಈಗ ಅದೇ ದಿನ ಎಷ್ಟು ಮುಸ್ಲಿಮ್ಸು ಇಬ್ಬರು ಪೊಲೀಸು ಅರೆಸ್ಟ್ ಆಗಿದಾರಲ್ಲ ಅವ್ರ ಸಲಗೂ ಮಾಡಲ್ಲ ಮತ್ತೆ ಈ ನೋಡಿರಿ ಒಂದು ಲಿಸ್ಟ್ ತೆಗೀರಿ ಎಷ್ಟು ಮುಸ್ಲಿಮ್ಸ್ ಅರೆಸ್ಟ್ ಆಗ್ಯಾರ ನೋಡಿರಿ ಆ ದಿನ ಎಷ್ಟು ರೇಡ್ದಲ್ಲಿ ಎಷ್ಟು ಮುಸ್ಲಿಮ್ಸ್ಕೊಂಡಾರು ನೋಡಿರಿ ಆ ಪಟ್ಟಿ ಮಾಡ್ಕೊಂಡು ಎಲ್ಲ ಸಮೂಹಕ್ಕೆ ಎಲ್ಲರೂ ಕೂಡ ಇದು ಮಾಡು ನೋಡಿ ಅವ್ರ ಕೊಡುಗೆ ಏನಿದೆ ಎಲ್ಲ ಸಂಸ್ಥೆಗೆ ಅದಕ್ಕೆ ನಾವು ಗೌರವಿಸ್ತೀವಿ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ ಪ್ರೆಸಿಡೆಂಟ್ ಪೋಸ್ಟಲ್ಲಿ ಬಂದು ಅವ್ರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾವು ಗೌರವಿಸ್ತೀವಿ ಆ ವಿಷಯಕ್ಕೆ ಅದು ಅದರಿಂದ ಇದಕ್ಕೆ ಯಾವುದು ಕನೆಕ್ಷನ್ ಇಲ್ಲ ನಾಳೆ ಅವ್ರು ಏನು ತಪ್ಪು ಮಾಡಿದ್ರು ನೀವು ಹೋಗಬೇಕು ಅಥವಾ ಅವ್ರು ಏನಾದರೂ ನಿಮ್ಮ ಪ್ರಾಬ್ಲಮ್ ಆದರೆ ನೀವು ಅನ್ನೋದು ಅದು ರಾಂಗ್ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು ಅದು ಮ್ಯಾಟ್ರ್ ಸಬ್ ಜುಡೀಸ್ ಇದೆ ಅದು ಸ ಅದು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸೋಷಿಯಲ್ ಇಶ್ಯೂ ಇದ್ದರೆ ಡೆಫಿನೆಟ್ಲಿ ಅದೆ ಎಲ್ಲಕ್ಕಿಂತ ಮುಂಚೆ ನಾವಿರ್ತಿದ್ವಿ ಅಲ್ಲಿ ಆದರೆ ಅದು ವೈಯಕ್ತಿಕ ಸಂಬಂಧಪಟ್ಟಿದ್ದು ವಿಷಯಕ್ಕೆ ನೀವು ತೊಗೊಂಡು ಬಂದು ಅವ್ರು ನಮ್ಮ ಸಮಾಜದವ್ರು ಅಂದರೆ ಆ ಥರ ಒಂದು ಕೆಲಸ ಮಾಡಿಬಿಡಿಯಲ್ಲ ಒಂದು ಲಿಸ್ಟ್ ತಕ್ಕೋರಿ ಅದು ಲಿಸ್ಟ್ ಯಾಕೆ ತಕ್ಕೋತೀರಿ ಸ್ವಾಮಿ ನೀವು ಹೋಗಿ ಅಂಡರ್ ಟ್ರಯಲ್ಸ್ ಎಷ್ಟಿದ್ದಾರೆ ಅಂತ ಸಬ್ಜೆಲಲ್ಲಿ ತಗೋರಿ ಲಿಸ್ಟ್ ಎಫ್ ಆರ್ ಟಿ ಐ ಹಾಕಿರಿ ಯಾರಿಗೆ ಬೇಲ ಮಾಡ್ಸೋಕೆ ರೊಕ್ಕ ಇಲ್ಲಲ್ಲ ಅವ್ರಿಗೆ ನೀವು ಹೋಗಿ ಕೆಲಸ ಮಾಡಿರಿ ಇಮ್ರಾನ್ ಕಳಿಮನಿಯವರು ಅವ್ರಿಗೆ ಹೋಗಿ ಕೆಲಸ ಅಲ್ಲ ಅಷ್ಟು ಅವ್ರಿಗೆ ನ ಕಮ್ಯುನಿಟಿ ನೋವಿದ್ರೆ ಅವ್ರಿಗೆ ಅವ್ರ ಸಲುವಾಗಿ ಇವರು ಸೌಗಾರದಾರ ಇವರೆಲ್ಲ ವಕೀಲ ಇಟ್ಕೋತಾರೆ ಅವ್ರ ಸಲುವಾಗಿ ಹೋಗಿ ಮಾಡಿರಿ ನಿಮ್ಗೆ ಇದ್ರೆ ತುಂಬ ಥ್ಯಾಂಕ್ಸ್ ಸರ್ ತಮ್ಮ ಸಮಯ ತೆಗೆದು ನಮ್ಮ ಜೊತೆಗೆ ಸಂಭಾಷಣೆ ಮಾಡಿದ್ದಕ್ಕೆ ನಮ್ಮ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ವತಿಯಿಂದ ನಿಮಗೆ ಧನ್ಯವಾದಗಳು ಸರ್